ಕೆಲವಾರು ಸಂದರ್ಭದಲ್ಲಿ ರೈತರು ಬೆಳಿತಕ್ಕಂತ ತೊಗರಿಗೆ ಇರಬಹುದು ಭತ್ತಕ್ಕೆ ಇರಬಹುದು ಬೇರೆ ಬೇರೆ ಇದು ಬಂದಾಗ ಎಲ್ಲ ಒಂದಕಡೆ ರೈ ಏನೋ ವ್ಯಾಪಾರಸ್ಥರಿಂದ ಕಿರುಕುಳ ಆಗತಕ್ಕಂತದನ್ನ ಮನಗೊಂಡು ಅಲ್ಲಿ ಕೂಡ ಸರ್ಕಾರ ಅದರ ಜೊತೆಯಲ್ಲಿ ಕೈ ಜೋಡಿಸಿ ಬೆಂಬಲದ ಬೆಲೆಯನ್ನು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಇರ್ಬೋದು ಎ ಪಿ ಎಂ ಸಿಯಿಂದ ಆಗಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥದ್ದು ಇರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ಕೈಗೆತ್ತಿಕೊಂಡು ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸ್ತಕ್ಕಂಥದಕ್ಕೆ ಕಾರ್ಯಕರ್ತರನ್ನು ನಾವು ಆಯಾ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರನ್ನು ಆ ಮುಖಂಡರ ಜೊತೆಯಲ್ಲಿರ್ತಕ್ಕಂಥ ಬಡವರನ್ನು ಗುರುತಿಸ್ತಕ್ಕಂಥದ್ದು ನಾನು ವಸತಿ ಮಂತ್ರಿಯಾಗಿ ಸುಮಾರು 10 ಲಕ್ಷ ಮನೆಗಳಲ್ಲಿ 5,40,000 ಮನೆಗಳನ್ನು ಗ್ರಾಮೀಣ ಭಾಗದಲ್ಲಿ ಒತ್ತು ಕಟ್ತಾ ಇದ್ದೀವಿ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಲ್ಲಲ್ಲೇ ಕೂಗು ಬರ್ತಾ ಇದೆ ಇನ್ನೂ ಕೂಡ ಕೆಲವಾರು ಲಕ್ಷ ಮನೆಗಳು ನಾವು ಮಾಡಿದ್ದೀವಿ ಅದಕ್ಕೆ ನಮಗೆ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ ಅಂತ ಯಾವುದೇ ಒಂದು ಸರ್ಕಾರ ನಾಗರಿಕ ಸರ್ಕಾರ ಒಂದು ಮ್ಯಾಂಡೇಟನ್ನು ಕೊಟ್ಟು ಇಷ್ಟೇ ಮನೆಗಳನ್ನು ಕಟ್ಟೋ ಜೊತೆಯಲ್ಲಿ ಯಾರಿಗೆ ಅರ್ಹತೆ ಇದೆ ಯಾರು ಉಳ್ಳವರು ಇದನ್ನು ಕೆಲವರು ಮಾಡ್ತಾ ಪಡಿತಾ ಇದ್ದರು ಅಂಥವರನ್ನು ತಪ್ಪಿಸೋದಕ್ಕೋಸ್ಕರವಾಗಿ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈಗಾಗಲೇ ವಿಜಲ್ ಆಪನ್ನು ಮಾಡಿ ಜಿ ಪಿ ಎಸ್ ಜೊತೆಗೆ ವಿಜಲ್ ಆಪನ್ನು ಮಾಡಿದ ಮೇಲೆ ಲಕ್ಷಾಂತರ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಮನೆಗಳನ್ನು ಏನಿವತ್ತು ಹಳ್ಳಿಗಾಡಿನಲ್ಲಿ ಕಟ್ತಾ ಇದ್ದಾರೆ ಅದರಲ್ಲಿ 1,17,000 ಮನೆಗಳನ್ನು ಈಗಾಗಲೇ ಪೂರ್ಣ ಮಾಡಿದ್ದೇವೆ ಇನ್ನೂ ಕೂಡ 5 ಲಕ್ಷಕ್ಕೂ ಮೇಲ್ಪಟ್ಟು ಮನೆಗಳನ್ನು ಅವರವ್ರ ಅಕೌಂಟ್ಗೆ ನಾವು ಆರ್ ಟಿ ಜಿ ಎಸ್ ಮಾಡ್ತಕ್ಕಂಥ ಕೆಲಸ ಮಾಡೋ ಜೊತೆಯಲ್ಲಿ ಈ ವಿಜಲ್ ಆಪನ್ ಮಾಡಿದ ಮೇಲೆ ಒಂದು ಸೈಟ್ಗೆ 4 ಸಾರಿ 3 ಸಾರಿ 2 ಸಾರಿ ಯಾರು ದುಡ್ಡನ್ನು ಪಡಿತಾ ಇದ್ರು ಅಂಥವರಿಗೆ ತಡೆಗೋಡೆಯನ್ನಾಗಿ ಇವತ್ತು ಯಾರಿಗೂ ಅರ್ಹತೆ ಇದೆ ಅವರಿಗೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಒಟ್ಟಾರೆ ಎಲ್ಲ ಇಲಾಖೆಯಲ್ಲೂ ಕೂಡ ಹಳ್ಳಿಗಾಡಿನ ಜನರ ಜೀವನದ ಬದುಕನ್ನು ನಾವು ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ ದೂರದೃಷ್ಟಿಯ ಚಿಂತನೆಯಾಗಿ ಇವತ್ತು ನಾವು ಹಳ್ಳಿಗಾಡಿಗೆ ಬಂದು ಈ ಕೆಲಸವನ್ನು ಮಾಡಿ ಪಕ್ಷದ ಜೊತೆಯಲ್ಲಿ ಸಂಘಟನೆ ಜೊತೆಯಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದಕ್ಕೆ ನಮ್ಮ ಕಾರ್ಯಕ್ರಮ ಇವತ್ತು ಒತ್ತನ್ನು ಕೊಡ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಲೆ ಮುಖ್ಯಮಂತ್ರಿಗಳು ಅದಕ್ಕೆಲ್ಲವನ್ನು ಕೂಡ ಕರೆದು ಮಾತನಾಡ್ತಾರೆ ನಮ್ಮಲ್ಲಿ ಸೌಹಾರ್ದತೆ ಇದೆ ಪ್ರೀತಿ ವಿಶ್ವಾಸ ಇದೆ ಆತ್ಮೀಯತೆ ಇದೆ ನಂಬಿಕೆ ಇದೆ ಇದರ ಮೇಲೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅದು ಅವ್ರ ಭಾವನೆ ಆಗಿರ್ಬೋದು ಯಾವುದೋ ಒಂದು ಇತರವಾಗಿ ಹೇಳಿರ್ಬೋದು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ತಯಾರಾಗಿಲ್ಲ ಅದಕ್ಕೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ ಅವ್ರನ್ನ ಕರೆದು ಮಾತಾಡ್ತಾರೆ ಹೆಂಗ್ ಗೊತ್ತು ನಿಮಗೆ ಅಲ್ಲ ಅವ್ರ ಸಹಾಯ ಬರುತ್ತಾನೆ ಹೆಂಗ್ ನೋಡಿ ಇವೆಲ್ಲ ಗೋಪ್ಯತೆಗೆ ಮತ್ತೊಂದು ಹೆಸರು ಯಾವುದೇ ಸಚಿವ ಸಂಪುಟದ ಅದು ಸಂಪುಟದ ವಿಸ್ತರಣೆ ಇರ್ಬೋದು ಮಾಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವರಿಷ್ಠರಿಗೆ ಬಿಟ್ಟಂಥದ್ದು ಮುಖ್ಯಮಂತ್ರಿಗಳಿಗೆ ನಾನು ಪರಮಾಧಿಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅಲ್ಲಲ್ಲೇ ಅವೆಲ್ಲ ಮಾತಾಡೋಕೆ ನಾನು ಕೂಡ 40 ವರ್ಷಗಳಿಂದ ಇಂಥ ಅನೇಕ ವ್ಯವಸ್ಥೆಯನ್ನು ಬಲ್ಲವನಾಗಿದ್ದೇನೆ ಒಂದು ಸತ್ಯ ವಿಶ್ವನಾಥ್ ಅವರು ಹಿರಿಯ ನಾಯಕರಿದ್ದಾರೆ ಆದ್ದರಿಂದ ಅವ್ರ ಬಗ್ಗೆ ನಾನು ಯಾವುದೇ ಕಾಮೆಂಟ್ ಮಾಡೋ ಬುದ್ಧಿಜೀವಿಗಳಿದ್ದಾರೆ ದಯಮಾಡಿ ಸ್ವಲ್ಪ ಸಮಾಧಾನವಾಗಿ ಸಮಯಚಿತ್ತರಾಗಿ ಅವರು ಯಾವ ರೀತಿ ಇವತ್ತು ಹೋಗ್ತಾ ಇದ್ದಾರೋ ಅದನ್ನು ಹಂಗೆ ಮುಂದುವರೆಸಿದ್ರೆ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅವೆಲ್ಲ ಕೂಡ ಆಗ್ತದೆ